ಮಂಡ್ಯ ಕ್ಷೇತ್ರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡೋ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದನ ಭೇಟಿ ಮಾಡಿ ಅವರ ಸಹಕಾರನ ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೇಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವ್ರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಈಗ ಅವರು ಅಭಿಪ್ರಾಯ ಸಂಗ್ರಹ ಮಾಡಿದ ಬಳಿಕ ಮತ್ತೆ ನಿಮ್ಮ ಜೊತೆ ಸಹಜ. ಯಾಕಪ್ಪ ಸಂಸದರಾಗಿ ಅವ್ರು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಪೂರ್ವಭಾವಿಯಾಗಿ ಅವರ ಅಭಿಮಾನಿಗಳ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾಗ್ತದೆ. ನಾನು ಕೂಡ ಅದನ್ನೇ ಸಲಹೆ ಕೊಟ್ಟಿದ್ದೆ. ಅದು ಒಟ್ಟಾರೆಯಾಗಿ ನಮ್ಮ ಚರ್ಚೆಗಳು ಒಳ್ಳೆ ರೀತಿಯಲ್ಲಿ ಆಗಿದೆ, ಒಳ್ಳೆ ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಅವರು ಗೆದ್ದಾಗಿರಲಿ ಕೂಡ ಬಿ ಜೆ ಪಿಗೆ ನೈತಿಕವಾಗಿ ಅವರು ಬೆಂಬಲ ಸೂಚಿಸ್ಕೊಂಡು ಬಂದಿದ್ದರು. ಸೊ ಮೈತ್ರಿ ಆದ ನಂತರ ಮಂಡ್ಯವನ್ನು ಬಿಟ್ಟು ಕೊಡ್ತಾ ಇರೋದು ಅವರು ಗಮನದಲ್ಲಿರೋ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ನೋಡೋಣ. ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಬಿ ಜೆ ಪಿ ಮತ್ತು ಜಾತ್ಯತೀತ ಜನತಾದಳ ನಮ್ಮ ಏನು ಅವ್ರ ಜೊತೆ ನಾವು ಎನ್ ಡಿ ಎ ಸೇರಬೇಕು ಅಂತಕ್ಕಂಥದ್ದು ಕೂಡ ದೆಹಲಿ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಮೇಡಮ್ ಅವರು ಕೂಡ ಎಲ್ಲವೂ ಕೂಡ ಅದರ ವಿಚಾರಗಳು ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿಗಳಿದೆ. ಇದರ ನಡುವೆನೂ ಸಹ ನರೇಂದ್ರ ಮೋದಿಜಿಯವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕು ಅನ್ನೋ ಒಂದು ಸದಾಭಿಪ್ರಾಯ ಕೂಡ ಸುಮಲತಾ ಅವರಲ್ಲಿ ಇದೆ. ಎಲ್ಲೂ ಕೂಡ ಬರುವಂಥ ದಿನಗಳು ಒಳ್ಳೆ ನಿರ್ಧಾರವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.